ತಿಂಗಳ ಏನು 9 ತಿಂಗಳು ಏನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ. ಈ ತಿಂಗಳು ಕಂಪ್ಲೀಟ್ ಆದರೆ 9 ತಿಂಗಳಾಗುತ್ತೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, 9 ತಿಂಗಳಾಗೋಯ್ತಾ ಅಂತ ಅಂದ್ಬಿಟ್ಟು. ಏನಕ್ಕೆ ಏ, ನನ್ನ ಮಗಳಿಗೇನೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಏನು 9 ತಿಂಗಳು, ಏನು 9 ತಿಂಗಳು ಅಂತ. 10 ಒಂದು ಮೈನಸ್ ಆದರೆ ಎಷ್ಟು ಹೇಳಿ? ನಿಮ್ಮ ಹತ್ರ 6 ಇದ್ದು ಅದ್ರ ಜೊತೆಗೆ 3 ಸೇರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ 7 ಆಗ್ತಾ ಇದೆ ಸಾಯಂಕಾಲ. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಇನ್ನೂ ಊಟಕ್ಕೆ ಏನು ಮಾಡೋದಂತ ಯೋಚನೆ ಮಾಡಿಲ್ಲ. ಬೆಳಿಗ್ಗೆ ಏನು ಮಾಡಿದ್ದೆ? ಬೆಳಿಗ್ಗೆ ದೋಸೆ ಮಾಡಿದ್ದೆ ಬೆಳಿಗ್ಗೆ. ಇವಾಗ ನೈಟ್ಗೆ ಏನು ತಿನ್ನೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ನನ್ನ ಮಗಳು ರೊಟ್ಟಿ ಮಾಡು ಅಂತ ಇದ್ದಾಳೆ. ರೊಟ್ಟಿ ಮಾಡಿದ್ರೆ ಅದಕ್ಕೊಂದು ಚಟ್ನಿ ಮಾಡ್ಬೇಕು. ಇವಾಗ ಉಪ್ಸಾರು ಖಾರ ಬೇರೆ ಇಲ್ಲ, ಉಪ್ಸಾರು ಖಾರ ಇದ್ದಿದ್ರೆ ಅದರಲ್ಲಿ ಹೆಂಗೋ ತಿನ್ಕೊತ ಇದ್ವಿ. ಹಾಗೆ ನಮ್ಮನೆಯವ್ರಿಗೆ ಚಟ್ನಿ ಮಾಡಲೇಬೇಕಾಗುತ್ತೆ. ನೋಡ್ತೀನಿ, ಇನ್ನೂ ಯೋಚನೆ ಮಾಡ್ತೀನಿ ಏನು ಮಾಡೋದಂತ ಅಂದ್ಬಿಟ್ಟು ಇನ್ನೂ ಯೋಚನೆ ಮಾಡಿಲ್ಲ. ಹಾಗೆ ನೋಡ್ತಾ ಇರ್ಬೋದು ನಮ್ಮನೆ ಮನಿ ಪ್ಲ್ಯಾಂಟು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಒಂದು ಪಾಟಲ್ಲಿ ಇಟ್ಟಿರೋದು, ಅದು ಬೆಳೆದಿರೋದಕ್ಕೆ ನಾನು ಒಂದು ದಾರದ ಸಪೋರ್ಟ್ ಕೊಟ್ಟು ಈ ರೀತಿ ಕಟ್ಟಿದ್ದೀನಿ. ಹಾಗೆ ಇಲ್ಲೆಲ್ಲ ಬಂದಿದೆ, ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತೋರಿಸ್ತೀನಿ. ಹಾಗೆ ಇವಾಗ ಹುಳ್ಳಿ ಕಾಳು ನೆನೆಯಾಕೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಇವತ್ತು ನೆನೆಯಾಕಿದ್ರೆ ಶನಿವಾರ ಬೆಳಿಗ್ಗೆಗಾದ್ರೂ ಮೊಳಕೆ ಕಾಳು ಸಾಂಬಾರು ಮಾಡ್ಬೋದು, ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಮಾಡ್ಬೋದು ಅಂತನ್ಬಿಟ್ಟು. ನಾನು ಅಂಗಡಿಯಲ್ಲೆಲ್ಲ ತರೋದಕ್ಕೆ ಹೋಗೋದಿಲ್ಲ, ಈಸಿಯಾಗಿ ಮನೆಯಲ್ಲೇ ಮೊಳಕೆ ಕಾಳು ಕಟ್ಬೋದಲ್ವ, ಅದಕ್ಕೋಸ್ಕರ ನಾನು ಮೊಳಕೆ ಕಾಳು ಮನೆಯಲ್ಲೇ ಕಟ್ತೀನಿ. ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ. ಇವಾಗ ಅದೋಗಿ ಮೊಳಕೆ ಕಟ್ಟೋಣ ಅಂತನ್ಬಿಟ್ಟು ಹುಳ್ಳಿ ಕಾಳನ್ನ ತೆಗೆದಿಟ್ಟಿದ್ದೀನಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಯಾವಾಗಲೂ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ನಲ್ಲ ಅಂತ ಇವತ್ತು ಫಾರ್ ಎ ಚೇಂಜ್ ಇರಲಿ ಅಂತ ಹಾಲಲ್ಲಿ ನಿಂತ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಗಾಡಿ ಸೌಂಡು ಸಿಕ್ಕಾಪಟ್ಟೆ. ಕೆಲಸದಿಂದ 6 ಬಂದೆ. ಇವತ್ತಿಂದ ಸ್ವಲ್ಪ ಕೆಲಸ ಶುರುವಾಗುತ್ತೆ ನಾಳೆಯಿಂದ. ಇವತ್ತು ಸ್ವಲ್ಪ ಐಟಮ್ ಎಲ್ಲ ಬಂದಿದೆ, ಹಾಗಾಗಿ ನಾಳೆಯಿಂದ ಸ್ವಲ್ಪ ಕೆಲಸ ಶುರುವಾಗುತ್ತೆ. 6 ಓಟಿ ಮಾಡ್ತಾ ಇದ್ದೀವಿ. ಒಂದು 10 ಹೋದರೆ ಒಂದು ತಿಂಗಳು ಕಂಪ್ಲೀಟ್ ಆಗುತ್ತೆ. ಹಾಗೆ ಅದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ನಾನು ಮಾತಾಡಬೇಕು. ಅದನ್ನೇ ನಾನು ಮೊನ್ನೆ ಬ್ಲಾಗಲ್ಲಿ ಹೇಳಿದ್ದು, ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು, ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆ ವಿಷಯನೂ ಶೇರ್ ಮಾಡ್ತೀನಿ. ಬನ್ನಿ ಅಡುಗೆ ಮನೆಗೆ ಹೋಗಿ. ಇವಾಗ ನಾನು ರೊಟ್ಟಿ ಮಾಡ್ತೀನಿ. ರೊಟ್ಟಿನ? ಅಯ್ಯೋ ಹೋಗಮ್ಮ, ಯಾರು ಮಾಡ್ತಾರೆ ರೊಟ್ಟಿನ? ಫ್ರೆಂಡ್ಸ್, ನಾನಿಲ್ಲಿ ತಟ್ಟೆಗೆ ಹುಳ್ಳಿ ಕಾಳನ್ನ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ಬೇಕಲ್ವಾ, ಹಾಗೆ ಹಾಕ್ಬಾರ್ದು. ಕ್ಲೀನಾಗಿ ಇರುತ್ತೆ ಇದು. ನಾನು ಮೈಸೂರಿಂದ ಅಮ್ಮ ಮನೆಯಿಂದ ತಂದಿರೋದು ಇದು. ಏಕೆಂತಂದ್ರೆ ನಮ್ಮ ಅಂಗಡಿಯಲ್ಲಿ ಮಾರ್ತಾರೆ. ನೋಡಿ, ಇಷ್ಟ ಆಗ್ತಾ ಇದ್ದೀನಿ. ಸ್ವಲ್ಪ ನೆಂದ್ರೆ ಇನ್ನೂ ಜಾಸ್ತಿ ಆಗುತ್ತಲ್ಲ ಇದು. ನಮ್ಮನೇಲಿ ತಿಂತಾರೆ, ನನ್ನ ಮಕ್ಕಳೆಲ್ಲ ಕಾಳು ಇಷ್ಟ ಇದು, ತಿಂತಾರೆ ಮೊಳಕೆ ಬರ್ಸಿರೋದು. ಅದರಲ್ಲೂ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರಂತೂ ಇನ್ನೂ ಟೇಸ್ಟಾಗಿ ಬರುತ್ತಲ್ವ ಸಾರು. ಹಾಗಾಗಿ ಇದನ್ನು ಸ್ವಲ್ಪ ಕಲ್ಲು ಮಣ್ಣು ಏನಿಲ್ಲ ಫ್ರೆಂಡ್ಸ್, ನೀಟಾಗಿರುತ್ತೆ ಇದು. ನಮ್ಮನೆಯಲ್ಲಿ ಒಂದೊಂದು ಮೂಟೆನೇ ತಂದಿಡ್ತಾರೆ. ಯಾಕೆ ಅಂತಂದರೆ ಮೊಳಕೆ ಕಟ್ಬಿಟ್ಟು ಅಂಗಡಿಯಲ್ಲಿ ಮಾರ್ತಾರಲ್ವಾ, ಅದಕ್ಕೋಸ್ಕರ ಒಂದೊಂದು ಮೂಟೆನೇ ತಂದಿಟ್ಟಿರ್ತಾರೆ. ಈ ಸರಿ ಅಮ್ಮ ಹೋದಾಗ, ಮೈಸೂರಿಗೆ ಹೋದಾಗ ಅಮ್ಮ ಕೊಟ್ಟು ಕಳಿಸಿದ್ರು ಇದನ್ನು. ಇವಾಗ ಸದ್ಯಕ್ಕೆ ಇದನ್ನು ನಾನು ಇಲ್ಲಿ ಮೊಳಕೆ ಕಟ್ಟೋದಕ್ಕೆ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಏನದು, ಎಷ್ಟು ತೊಗೊಂಡು ಎಷ್ಟು ತಂದು ಕೊಡ್ತಿದ್ಯಮ್ಮ? ಅಯ್ಯೋ 30 ರೂಪಾಯಿ ತಗೊಂಡೋಗಿದೆ ಕಚೋರಿ ತರಕ್ಕೆ. ಏನಕ್ಕೆ ಕಚೋರಿ ತಿನ್ನಕ್ಕೆ? ಯಾವುದಕ್ಕೂ ಒಂದ್ಸರಿ ಚೆಕ್ ಮಾಡೋದು ಬೆಟರ್ ಅಲ್ವಾ, ಅದಕ್ಕೋಸ್ಕರ. ಕಲ್ಲೆಲ್ಲ ಇದ್ರೆ ತಿನ್ನೋದಿಕ್ಕೆ ಆಗೋದಿಲ್ಲ, ಅದು ಕಲ್ಲು ಸಿಕ್ಬಿಟ್ರೆ ಒಂಥರ ಅನಿಸ್ಬಿಡುತ್ತೆ. ಇವಾಗ ಇದನ್ನ ನೀರು ಹಾಕಿ ನೆನೆಯಾಕ್ಬಿಡ್ತೀನಿ. ನೈಟ್ ಎಲ್ಲ ನೆನೆಸ್ಬಿಟ್ಟು ನಾನು ಬೆಳಿಗ್ಗೆ ಮೊಳಕೆ ಕಾಳನ್ನ ಕಟ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಇವಾಗ ಹುಳ್ಳಿ ಕಾಳನ್ನ ತೊಳಿತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿ ಇಡ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಇಲ್ಲಿ ಹುಳ್ಳಿ ಕಾಳಿಗೆ ನೀರು ಹಾಕಿ ನೆನೆಯಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಗೊತ್ತಿರ್ಬೋದು ಮೊಳಕೆ ಹುಳಿ ಕಾಳು ಸಾಂಬಾರು ಇರ್ಬೋದು, ಹಾಗೆ ಹುಳಿ ಕಾಳು ಬಸ್ಸಾರು ಇರ್ಬೋದು, ಹಾಗೆ ನಮ್ಮ ಹಳ್ಳಿಯ ಕಡೆ ಎಲ್ಲ ಉಪ್ಸಾರು, ಹುಳ್ಳಿ ಕಾಳು ಉಪ್ಸಾರು ಅಂತಂದರೆ ನಮ್ಮ ಹಳ್ಳಿಗಳ ಕಡೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಮುದ್ದೆ, ಬಿಸಿ ಬಿಸಿ ಮುದ್ದೆ ಇದ್ರಂತೂ ಸೂಪರ್ ಕಾಂಬಿನೇಷನ್ನು.
ನಾನು ಒಂದೊಂದು ಸರಿ ಮಾಡ್ತಾ ಇರ್ತೀನಿ, ನನಗೆ ಏನಾದ್ರು ಹುಳಿ ಕಾಳು ಉಪ್ಸಾರು ತಿನ್ಬೇಕು ಅನ್ಸಿದ್ರೆ ಮಾಡ್ತೀನಿ. ಹಾಗೇನ ಮಾಡ್ತೀನಿ ನಾನು, ಒಂದೊಂದು ಸರಿ ಹುರಿದಾಕಿ ಮಾಡ್ತಾರೆ, ನಮ್ಮ ಅಮ್ಮ ಎಲ್ಲ ಮಾಡ್ತಾರೆ, ಬಟ್ ನಾನು ಹುರಿದಾಕಿ ಮಾಡಲ್ಲ, ಅದ್ರ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ ಅಂತ. ಹುರಿದಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ನಾನು ಒಂದೊಂದು ಸರಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೆನೆಸ್ಬಿಟ್ಟಿರ್ತೀನಿ, ನೆನೆಸ್ಬಿಟ್ಟು ಹಾಗೆ ಹುಳಿ ಕಾಳು ಉಪ್ಸಾರನ್ನ ಮಾಡ್ತೀನಿ. ಜೊತೆಗೆ ಉಪ್ಸಾರು ಖಾರ ಸೂಪರಾಗಿರುತ್ತೆ. ನೀವು ಯಾರಾದ್ರೂ ಟ್ರೈ ಮಾಡಿದ್ದೀರಾ ಅಥವಾ ಇಷ್ಟ ಆಗುತ್ತಾ ನಿಮಗೆ ಇಷ್ಟ ಆಗಲ್ವಾ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ ನನಗೆ, ನನಗೂ ಗೊತ್ತಾಗುತ್ತೆ. ಹಾಗೆ ಇದನ್ನು ಮತ್ತೆ ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಆಚೆ ಇಟ್ಟರೆ ಹುಳ ಬರುತ್ತೆ ಅಂತ ಅಷ್ಟೇ, ಆಚೆ ಇಡಲ್ಲ ನಾನು. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ ಫ್ರಿಡ್ಜಲ್ಲಿ, ಎಲ್ಲರ ಮನೆ ಫ್ರಿಡ್ಜಲ್ಲಿ ಇದಿದ್ರೆ ಏನು ಐಸ್ ಕ್ರೀಮು ಜ್ಯೂಸು ಎಲ್ಲ ಇದ್ರೆ ನಮ್ಮ ಮನೆಯಲ್ಲಿ ಬರೀ ಕಾಳು ಕಡ್ಡಿಗಳಿರುತ್ತೆ ಅಂತ. ಅಮ್ಮನ ಮನೆಗೆ ಹೋದಾಗ ಅಮ್ಮ ಏನಾದರೂ ಕೊಟ್ಟಿರೋದನ್ನ ತಂದು ಸದ್ಯಕ್ಕೆ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ, ಸ್ವಲ್ಪನ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ನಾನು ಮೇನ್ ವಿಚಾರಕ್ಕೆ ಬಂದಿಲ್ಲ ನೋಡಿ, ಅವಾಗಿಂದ ಬೇರೆ ವಿಷಯಗಳೆಲ್ಲ ಮಾತಾಡ್ತಾ ಇದ್ದೀನಿ. 9 ತಿಂಗಳಾಯಿತು, 9 ತಿಂಗಳ, ಏನು 9 ತಿಂಗಳು ಏನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ? ಈ ತಿಂಗಳು ಕಂಪ್ಲೀಟ್ ಆದರೆ 9 ತಿಂಗಳಾಗುತ್ತೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, 9 ತಿಂಗಳಾಗೋಯ್ತಾ ಅಂತ ಅಂದ್ಬಿಟ್ಟು. ಏನಕ್ಕೆ ನೋಡಿ, ನನ್ನ ಮಗಳಿಗೇನೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ, ಏನು 9 ತಿಂಗಳು ಏನು 9 ತಿಂಗಳು ಅಂತ ಅಂದ್ಬಿಟ್ಟು. ಏನಿರ್ಬೋದು ಮೇಗ ಫ್ರೆಂಡ್ಸ್, 10 ಇದೆ, 10ರಲ್ಲಿ 1 ಮೈನಸ್ ಆದರೆ ಎಷ್ಟು ಹೇಳಿ? 9. ಅದೇ 8 ಇತ್ತು ಅಂದ್ಕೊಳ್ಳಿ, 8ಕ್ಕೆ 1 ಪ್ಲಸ್ ಆದರೂ ಕೂಡ 9 ಆಗುತ್ತೆ. ಹಾಗೆ ನಿಮ್ಮ ಹತ್ರ 6 ರೂಪಾಯಿ ಇದ್ದು ಅದ್ರ ಜೊತೆಗೆ 3 ರೂಪಾಯಿ ಸೇರಿಸಿದ್ರೆ ಅದೆಷ್ಟಾಗುತ್ತೆ ಹೇಳಿ? ಅದು ಕೂಡ 9 ರೂಪಾಯಿ ಆಗುತ್ತೆ ರೀ. ಏನಪ್ಪ ಇದು, ಅವಾಗಿಂದ 8ಕ್ಕೆ 1 ಕೂಡಿಸಿದ್ರೆ 9 ಅಥವಾ 10ರಲ್ಲಿ 1 ಕಳೆದ್ರೆ 9 ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಏನಿದು ಪುಷ್ಪ, ಈ ಥರ ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದೆಯಾ, ಮತ್ತಾವ ಹೊಸ ಲೆಕ್ಕ ಶುರು ಮಾಡಿದ್ಯಾ ಅಂತ ಅನ್ಕೊಂಡ್ರ? ಹೌದು ಫ್ರೆಂಡ್ಸ್, ನಾನು ಮೊನ್ನೆ ಹೇಳಿದ್ನಲ್ಲ, ನಾನು ನಿಮಗೆ ಒಂದು ವಿಷಯನ ನಾನು ನಿಮಗೆ ಬರೋ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಈ ಲೆಕ್ಕಾಚಾರ ಕೂಡ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ, 9 ಫ್ರೆಂಡ್ಸ್ ಈ ತಿಂಗಳು ಕಂಪ್ಲೀಟ್ ಆದರೆ ಈ ತಿಂಗಳು ಎಷ್ಟಿದೆ? ಹಾಗೆ ಈ ತಿಂಗಳು 31 ಇದೆ, 31 ಏನಾದರೂ ಬಂದರೆ 9 ತಿಂಗಳು ಕಂಪ್ಲೀಟ್ ಆಗುತ್ತೆ. ಯಾರಿಗಪ್ಪ 9 ತಿಂಗಳು ಕಂಪ್ಲೀಟ್ ಆಗುತ್ತೆ, ಏನು ವಿಷಯ ಏನು ಅಂತ ಅನ್ಕೊಂಡ್ರ? ಹೌದು ಫ್ರೆಂಡ್ಸ್, ನಾನು ಒಂದು ದಿವಸನೂ ಕೂಡ ರಜಾ ಹಾಕದೇನೆ ಕೆಲಸಕ್ಕೆ ಹೋಗಿರೋದು. 9 ತಿಂಗಳು ಕಂಪ್ಲೀಟ್ ಆಗುತ್ತೆ ಈ ತಿಂಗಳು 31 ಬಂದರೆ. ಹಬ್ಬಾ, ಒಂದು ದಿವಸನೂ ರಜಾ ಹಾಕ್ದೇನೆ ಕೆಲ್ಸಕ್ಕೆ ಹೋಗಿ, ಹಾಗೆ ನನಗೇನೆ ಆಶ್ಚರ್ಯ ಆಗ್ತಾ ಇದೆ. ತುಂಬ ರಜಾ ಆಗ್ತಾ ಇದೆ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲಿ ಕೆಲ್ಸಕ್ಕೆ ಹೋಗಿದ್ದು ಸ್ಟಾರ್ಟಿಂಗಲ್ಲಿ ಆಗ್ತಾ ಇರಲಿಲ್ಲ, ಮನೆಯಲ್ಲಿ ಇದ್ದು ರೂಢಿ ಆಗ್ಬಿಟ್ಟಿತ್ತ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಒಂದೊಂದು ಸರಿ ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ನಾನು ರಜಾ ಹಾಕೊಂಡು ಮನೆಯಲ್ಲಿ ಇದ್ಬಿಡ್ತಾ ಇದ್ದೆ. ಆದರೆ ಇವಾಗ ನನಗೆ ಆಶ್ಚರ್ಯ ಆಗ್ತಾ ಇದೆ, 9 ತಿಂಗಳು 1 ದಿವಸನೂ ರಜಾ ಹಾಕ್ದಂಗೆ ಹೋಗಿದ್ದೀನಿ ಅಂತ. ಹಾಗಾದರೆ ನೀವೆಲ್ಲೂ ಹೋಗೇ ಅಲ್ವಾ ಪುಷ್ಪ, 9 ತಿಂಗಳಿಂದ ಬರೀ ಕೆಲಸ ಮನೆ ಅಂತಿದ್ದೀರಾ ಅಂತಂದರೆ? ಹೌದು, ಜಾಸ್ತಿ ಎಲ್ಲೂ ಹೋಗಿಲ್ಲ, ನಾವು ಸಂಡೇ ಎಲ್ಲಾದರೂ ಹೋಗ್ತಾ ಇದ್ವಿ, ಅದು ಬಿಟ್ಟರೆ ಬೇರೆ ಟೈಮಲ್ಲೂ ಹೋಗಿದ್ದೀನಿ ಅಂತಂದರೆ ಊರಿಗೆ ಹೋಗಿದ್ವಿ, ಮದ್ದೂರಿಗೆ, ನಮ್ಮ ತಾಯಿಯವರ ತಾಯಿ ಮನೆ, ನಮ್ಮ ಮಾವೋರ ಮನೆ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗೆಲ್ಲ ಇನ್ ಬ್ಯಾಲೆನ್ಸ್ ಮಾಡ್ತೀನಿ ಗೊತ್ತಾ, 9 ಗಂಟೆಗೆ ಡ್ಯೂಟಿಗೆ ಹೋಗ್ಬಿಡೋದು, 2 ಗಂಟೆವರೆಗೂ ಡ್ಯೂಟಿ ಮಾಡೋದು, ಇಲ್ಲ 1 ಗಂಟೆವರೆಗೂ ಡ್ಯೂಟಿ ಮಾಡೋದು. ಅವಾಗ ಎಷ್ಟು ಅವರ್ ಆಗುತ್ತೆ ಹೇಳಿ? 4 ಅವರ್ ಆಗುತ್ತೆ, 8 ಅವರ್ ಡ್ಯೂಟಿಯಲ್ಲಿ 4 ಅವರ್ ಆಗುತ್ತೆ, ಇಲ್ಲ 2 ಗಂಟೆವರೆಗೂ ಮಾಡಿದ್ರೆ 5 ಅವರ್ ಆಗುತ್ತೆ. ಆವಾಗ ನಾವು ಮಧ್ಯಾಹ್ನ ಮೇಲೆ ರಜಾ ಹಾಕೊಂಡು ಬಂದರೆ ಅದೇನು ಕಟ್ಟಾಗಲ್ಲ, ಅಟೆಂಡೆನ್ಸ್ ಬೋನಸ್ಗೋಸ್ಕರ ನಾವು ಈ ರೀತಿಯೆಲ್ಲ ಕಷ್ಟಪಡ್ತೀವಿ ನೋಡಿ. ಕೆಲ್ಸಕ್ಕೆ ಹೋಗೋರ ಕಷ್ಟಗಳು ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು, ಯಾಕೆ ಅಂತಂದರೆ ಒಂದು ದಿವಸದ ಅಟೆಂಡೆನ್ಸ್ ಬೋನಸ್ ಹಾಗೆ ಒಂದು ದಿವಸದ ಸಂಬಳ ಹೋದರೆ 800 ರೂಪಾಯಿ ಹೋಗ್ಬಿಡುತ್ತೆ. ಹಾಗಾಗಿ ತೀರಾ ಹೋಗಲೇಬೇಕು ಅಂತಂದಾಗ ಖಂಡಿತವಾಗ್ಲೂ ಹೋಗ್ತೀವಿ. ಸದ್ಯಕ್ಕೆ ನನಗೆ ಆ ಥರ ಯಾವುದೂ ಪರಿಸ್ಥಿತಿ ಬಂದಿಲ್ಲ, ಹಾಗಾಗಿ ನಾನು ಹೋಗಿಲ್ಲ. ಈ ಮದುವೆ ಅಂತ ಫಂಕ್ಷನ್ ಎಲ್ಲ ಇದ್ದಾಗಂತೂ ಹೋಗಲೇಬೇಕಾಗುತ್ತೆ, ಸದ್ಯಕ್ಕೆ ಆ ಥರ ಯಾವುದು ಫಂಕ್ಷನ್ ಇರಲಿಲ್ಲ ಅಂತಂದ್ಬಿಟ್ಟು ಹೋಗಿಲ್ಲ ಅಷ್ಟೇ. ನಮ್ಮ ಮನೆಯವ್ರಿಗೂ ಕೆಲಸ ರಜಾ ಇಲ್ಲ, ಅವರೂ ಕಂಟಿನ್ಯೂಸ್ ಆಗಿ ಕೆಲಸಕ್ಕೆ ಹೋಗಲೇಬೇಕು, ಹಾಗಾಗಿ ಅವ್ರಿಗೂ ಸಂಡೇ ರಜಾ ಇರುತ್ತೆ. ಸಂಡೇ ಬಂದರೆ ಗೊತ್ತಲ್ಲ, ಮನೆ ಕೆಲಸ ಅದು ಇದ್ರಲ್ಲೇ ಆಗ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಅದನ್ನೇ ನಾನು ಮೊನ್ನೆ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದು. ಏನಂತಂದರೆ 9 ತಿಂಗಳಿಂದ 1 ದಿವಸನೂ ರಜಾ ಹಾಕದೆ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೆ ಅಷ್ಟೇ. ಆಗ ಈ ಥರ ಫ್ಯಾಕ್ಟ್ರಿ ಅಥವಾ ಗಾರ್ಮೆಂಟ್ಸಲ್ಲೆಲ್ಲ ಹಾಗೇನೆ ಫ್ರೆಂಡ್ಸ್, ಕೆಲವು ಕಡೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಆಫೀಸಲ್ಲೆಲ್ಲ ಇರೋದಿಲ್ಲ ಈ ರೀತಿಯೆಲ್ಲ.
ನಮ್ಮಂತ ಸಣ್ಣ ಸಣ್ಣ ಫ್ಯಾಕ್ಟರಿ ಅಥವಾ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಅಲ್ಲಿ ಇನ್ನೂ ಜಾಸ್ತಿನೇ ಕೊಡ್ತಾರೆ ಅಟೆಂಡೆನ್ಸ್ ಬೋನಸ್. ನಮಗೆ ಒಂದು ದಿವ್ಸಕ್ಕೆ ಪೇಮೆಂಟ್ ಕೊಡ್ತಾರೆ. ಅವ್ರೇನು ಆಶ್ಚರ್ಯ ಪಡ್ತಾ ಇದ್ರು, ಏನು ಒಂದ್ ದಿವ್ಸನೂ ರಜಾ ಹಾಕ್ತೇನೆ ಬರ್ತಾವ್ರಲ್ಲ ಇವರು ಅಂತಂದ್ಬಿಟ್ಟು. ಅಕಸ್ಮಾತ್ ಎಮರ್ಜೆನ್ಸಿ ಅಂತಂದ್ರೆ ಒಂದ್ ನಾಲ್ಕು ದಿವಸ ತನಕ ರಜಾ ಹಾಕೊಂಡ್ಬೋದು. ಅದ್ರ ಮೇಲೆ ರಜಾ ಹಾಕಿದ್ರೆ ಸಂಡೇಗಳು ಕಟ್ ಆಗ್ಬಿಡುತ್ತೆ, ಸಂಡೆ ಸ್ಯಾಲ್ರಿ ಕಟ್ ಆಗ್ಬಿಡುತ್ತೆ. ಇಲ್ಲಾಂತಂದ್ರೆ ಕಂಪ್ಲೀಟ್ ಆಗಿ ಹೋದ್ರೆ ಕಂಪ್ಲೀಟ್ ಆಗಿ ಕೊಡ್ತಾರೆ, ಅಥವಾ ಒಂದ್ ದಿವಸ ರಜಾ ಹಾಕಿದ್ರೆ ಒಂದ್ ದಿವಸ ಸ್ಯಾಲ್ರಿ, ಒಂದ್ ದಿವಸದ ಅಟೆಂಡೆನ್ಸ್ ಬೋನಸ್, ಅದು ಕಟ್ ಆಗುತ್ತೆ ಅಷ್ಟೇನೆ. ನೋಡಿ ಕೆಲಸ ಮಾಡೋರು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹಾಗೆ ಒಂದೊಂದ್ಸರಿ ಅಂತೂ ನನಗೆ ತುಂಬಾ ತಲೆನೋವು ಅಥವಾ ಕೋಲ್ಡು ಆ ತರ ಏನಾರು ಆಗ್ಬಿಟ್ಟಿದ್ದಾಗ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ, ಒನ್ ಅವರ್ ಲೇಟ್ ಆಗಿ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ಬಿಡೋದು, ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಒನ್ ಅವರ್ ರೆಸ್ಟ್ ತಗೊಳ್ಳೋದು, ಒನ್ ಅವರ್ ರೆಸ್ಟ್ ತಗೊಂಡು ಆಮೇಲೆ ಹೋಗೋದು. ಈ ತರ ಎಲ್ಲ ಬ್ಯಾಲೆನ್ಸ್ ಮಾಡಿ 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 9 ತಿಂಗಳು ಕಂಪ್ಲೀಟ್ ಮಾಡಿ ಅಟೆಂಡೆನ್ಸ್ ಬೋನಸ್ ತಗೊಂಡಿದ್ದೀನಿ. ಎಷ್ಟು ತಗೊಂಡಿರ್ಬೋದು ಅಟೆಂಡೆನ್ಸ್ ಬೋನಸ್ 9 ತಿಂಗಳು ಕಂಪ್ಲೀಟ್ ಆದ್ರೆ? ಇನ್ನೂ ಆಗಿಲ್ಲ, ಅವಳು 8 ತಿಂಗಳು ಅಂತ ಅನ್ಕೊಳ್ಳೋಣ. ಈ ತಿಂಗಳಿನ ಒಂದು 10 ದಿವಸ ಇದೆಯಲ್ಲ, ಅದರಿಂದ 8 ತಿಂಗಳು ಅಂತ ಅನ್ಕೊಳ್ಳೋಣ. 800 ಮೈನಸ್ ಆದ್ರೂ 3,200 ರೂಪಾಯಿ ತಗೊಂಡಿದ್ದೀನಿ ಅಟೆಂಡೆನ್ಸ್ ಬೋನಸ್. ಹಾಗಂತ ಅದೇನು ಉಳಿತಾ? ಅದನ್ನು ಉಳಿದಿಲ್ಲ, ಅದನ್ನು ಖರ್ಚಾಗುತ್ತೆ. ಅದನ್ನೇ ಹೇಳೋದು, ಅಕಸ್ಮಾತ್ ಅದು ಬಂದಿಲ್ಲ ಅಂತಂದ್ರೆ ಮತ್ತೆ ಅದನ್ನ ಎಲ್ಲಿ ಹೊಂದಿಸ್ಬೇಕಿತ್ತಲ್ವಾ? ಆ ರೀತಿಯಲ್ಲ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಅಷ್ಟೊಂದು ಯೋಚನೆ ಮಾಡಬೇಡ ಅಂತ ಮನೆಯವ್ರು ಹೇಳ್ತಾರೆ, ಬಟ್ ಏನು ಮಾಡೋದಿಕ್ಕೆ ಆಗೋದಿಲ್ಲ, ಒಂದೊಂದ್ಸರಿ ಬಂದ್ಬಿಡುತ್ತೆ ಆ ಥರ ಯೋಚನೆ. ಹಾಗೆ ನೀವು ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತೀರಾ, ಈ ರೀತಿಯೆಲ್ಲ ಮಾಡಿದ್ದೀರಾ, ಅಥವಾ ಅಟೆಂಡೆನ್ಸ್ ಬೋನಸ್ ನಿಮ್ಗೆ ಕೊಡ್ತಾರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲಲಿತಾ ಅವ್ರು ಕಮೆಂಟ್ ಮಾಡಿದ್ರು ನನಗೆ ಏನಂತಂದರೆ, ಹೌದು ನಮ್ಮ ಮನೆಯಲ್ಲೂ ಅಷ್ಟೇ, ನಾನು ಮೊನ್ನೆ ವ್ಲಾಗ್ ಹಾಕಿದ್ನಲ್ಲ ಅದಕ್ಕೆ, ನಮ್ಮ ಮನೆಯಲ್ಲೂ ಮಕ್ಕಳು ಒಂದು ತಿಂದರೆ ಒಂದು ತಿನ್ನೋದಿಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಅಂತ ಅಂದ್ಬಿಟ್ಟು. ಹೌದು ಫ್ರೆಂಡ್ಸ್, ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಯಜಮಾನರು ಬೆಳಿಗ್ಗೆ ಹೊತ್ತು ಈ ವಿಚಿತ್ರನ್ನ ಪುಳಿಯೋಗರೆ ಬಿಸಿಬೇಳೆಬಾತು ಆ ರೀತಿ ತಿನ್ನಲ್ಲ, ನೈಟ್ ಹೊತ್ತೊಂದು ಸ್ವಲ್ಪ ಈ ಬಿಸಿಬೇಳೆಬಾತ್ ಎಲ್ಲ ತಿನ್ನೋದೇ ಇಲ್ಲ ಅವರು. ನೈಟ್ ಹೊತ್ತು ಬೇಕಾದ್ರೆ ಚಪಾತಿ ದೋಸೆ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ಉಪ್ಪಿಟ್ಟಿದ್ರೆ ತಿನ್ಕೊಂತಾರೆ, ಸ್ವಲ್ಪ ಮೊಸರು ಹಾಕೊಂಡು ಏನೋ ಹಾಕೊಂಡು ತಿನ್ಕೊಂತಾರೆ. ಆದರೆ ಬೆಳಿಗ್ಗೆ ಹೊತ್ತದೆ ಪ್ರಾಬ್ಲಮ್ಮು. ನನ್ನ ಮಗಳು ಅಷ್ಟೇ ನೋಡಿ, ಚಿಕ್ಕ ಮಗಳು ರೊಟ್ಟಿ ತಿಂತಾಳ, ನಮ್ಮ ಮಗಳು ದೊಡ್ಡ ಮಗಳು ತಿನ್ನಲ್ಲ. ಹಾಗೆ ಚಿಕ್ಕ ಮಗಳದು ಅಷ್ಟೊಂದೇನು ಕಂಪ್ಲೇಂಟ್ ಇಲ್ಲ, ಬಟ್ ಆದರೆ ಯಾವುದೋ ಒಂದು ಎರಡು ಇದೆ ಮರ್ತೋಗ್ಬಿಟ್ಟಿದೆ, ಯಾವುದು ಅಂತ ನೆನಪಿಗೆ ಬರ್ತಾ ಇಲ್ಲ. ಸೊ ಹಾಗಾಗುತ್ತೆ ಮಕ್ಕಳುಗಳ ಕತೆ ಅದೆಲ್ಲ. ಸೊ ಇದನ್ನೇ ನಾನು ಅವತ್ತಿನ ವ್ಲಾಗಲ್ಲಿ ಹೇಳಿದ್ದು, ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಅದನ್ನೇ ಇವಾಗ ನಾನು ಶೇರ್ ಮಾಡಿದ್ದು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.